ನಾಳೆ 31 ಬೆಳಗಾವಿನಲ್ಲಿ ನಡೀತಕ್ಕಂಥ ರೈತರ ಕಿಸಾನ್ ಮಹಾಮಂಚ್ ಸಿದ್ಧತೆ ಎಲ್ಲ ತಯಾರಾಗಿದೆ. ಬೆಳಗ್ಗೆ ಧಾರವಾಡದಿಂದ 3 ಜನ ನಮ್ಮ ರಾಷ್ಟ್ರೀಯ ನಾಯಕರು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಮ್ಮ ಕಲಾಭವನದಿಂದ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ಧರಣಿ ಕುಳಿತಿರ್ತಕ್ಕಂಥ ಧರಣಿ ನಿರತ ಸತ್ಯಾಗ್ರಹಿಗಳಿಗೆ ಅಲ್ಲಿ ಹಾಲು ಕುಡಿಸೋದ್ರ ಮೂಲಕ ಅದನ್ನು ಮುಕ್ತಾಯ ಮಾಡಿಸಿ ಅಲ್ಲಿಂದ ಕಲಾಭವನಕ್ಕೆ ಹೋಗಿ ಅಲ್ಲಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಾವು ಬೆಳಗಾವಿ ಕಡೆಗೆ ಪ್ರವಾಸ ಮಾಡ್ತೇವೆ. ಬೆಳಗಾವಿನಲ್ಲಿ ಅಲ್ಲಿ ನಮ್ಮ ಸುವರ್ಣ ಭವನದ ಹತ್ರ ಬಂದು ಅಲ್ಲಿಯ ಬೆಳಗಾವಿನ ಎಲ್ಲ ನಾಯಕರುಗಳು ಇವ್ರನ್ನ ಸ್ವಾಗತ ಮಾಡ್ತಾರೆ. ಅಲ್ಲಿಂದ ಮುಂದೆ ನಾವು ನೇರವಾಗಿ ಮೆರವಣಿಗೆ ಮೂಲಕವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅಲ್ಲಿಂದ ಮೆರವಣಿಗೆಯಲ್ಲಿ ಮೈದಾನದವರೆಗೂ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸಭೆಗೆ ವೇದಿಕೆ ಎಲ್ಲ ರೆಡಿಯಾಗಿದೆ. ನಾವು ಈಗಾಗಲೇ ಎಲ್ಲ ಕರೋನಾ ಗೈಡ್ಲೈನನ್ನು ಕಡ್ಡಾಯವಾಗಿ ಪಾಲಿಸಬೇಕು, ಪ್ರತಿಯೊಬ್ಬ ರೈತರು ಮಾಸ್ಕ್ ಹಾಕೊಂಬನ್ನಿ ಅಂತ ಹೇಳಿದ್ವಿ. ಕಾರ್ಪೊರೇಷನ್ಗೆ ಬೆಳಗ್ಗೆ ಅದನ್ನು ಡಿಸ್ಇನ್ಫೆಕ್ಷನ್ ಮಾಡಲಿಕ್ಕೆ ಇಡೀ ಮೈದಾನವನ್ನು ರಿಕ್ವೆಸ್ಟ್ ಮಾಡಿದ್ವಿ. ಅಲ್ಲಿಗೆ ಮತ್ತೆ ನೀರು ಹಾಕೋದ್ರ ಮೂಲಕ ಧೂಳು ಆಗದ ಹಾಗೆ ಕ್ರಮ ತಗೊಳ್ಳೋಕ್ಕೆ ವಿನಂತಿ ಮಾಡಿದ್ದೇವೆ. ಆನಂತರ ಸಭೆ ಪ್ರಾರಂಭ ಆಗುತ್ತೆ. ಸಭೆಯ ಅಧ್ಯಕ್ಷನತನ ಸುರೇಶ್ ಬಾಬು ಪಾಟೀಲ್ ಗಜಪತಿಯವರು, ಅವರು ರೈತ ಸಂಘದ ಸಂಸ್ಥಾಪಕರು, ಒಬ್ಬರ ಸದಸ್ಯರು ಕೂಡ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ಉಳಿದಂತೆ 3 ಜನ ರಾಷ್ಟ್ರೀಯ ನಾಯಕರು ಭಾಷಣ ಮಾಡ್ತಾರೆ ಮತ್ತು ಎಲ್ಲ ಬಣಗಳ ರೈತ ಸಂಘಟನೆಗಳ ಪದಾಧಿಕಾರಿಗಳು ವೇದಿಕೆ ಮೇಲೆ ಕೂತಿರ್ತಾರೆ. ಹಾಗೆಯೇ ಮುಂದೆ ಓಪನ್ ಥಿಯೇಟ್ರಲ್ಲಿ ಕಾರ್ಯಕ್ರಮ ನಡೆಯೋದ್ರಿಂದ ಮಧ್ಯಾಹ್ನದ ಉಪಹಾರ ಕೂಡ ಸ್ವಲ್ಪ ಅರೇಂಜ್ ಮಾಡಿದ್ದಾರೆ. ಸಾಯಂಕಾಲ ಅವರು 5 ಗಂಟೆಗೆ ಫ್ಲೈಟಿಗೆ ಹೊರಡಬೇಕಾದ್ರಿಂದ ಬಹುಶಃ 4 ಗಂಟೆಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಕ್ಕಂಥ ಸಿದ್ಧತೆಗಳು ನಡೆದಿದೆ. ಇದಕ್ಕೆ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತ ಸಹಕಾರ ಕೊಟ್ಟಿದ್ದಾರೆ. ನಾವು ಕೂಡ ಕೊರೋನಾ ಗೈಡ್ಲೈನನ್ನು ಕಡ್ಡಾಯ ಪಾಲಿಸ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅಧಿಕಾರಿಗಳು ನಮ್ಮ ಜೊತೆ ಸಹಕರಿಸಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಮ್ಮ ಜೊತೆ ಸಹಕರಿಸ್ತಿದೆ. ಆ ಮೂಲಕ ರೈತರ ಸಮಸ್ಯೆಗಳಿಗೆ ನಮ್ಮ ಸಮಾವೇಶ ಸರಿಯಾಗಿ ಭಾರತ ಸರ್ಕಾರಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಶಿವಮೊಗ್ಗ, ಹಾವೇರಿ, ಬೆಂಗಳೂರು ಆದಮೇಲೆ 4ನೇ ಸಮಾವೇಶ ನಾವು ಬೆಳಗಾವಿಯನ್ನು ಆಯ್ಕೆ ಮಾಡಿದ ಮೂಲ ಕಾರಣ ಮುಂದೆ ಇದು ಮಹಾರಾಷ್ಟ್ರ ಬಾರ್ಡ್ರ್ನಲ್ಲಿ ಮಹಾರಾಷ್ಟ್ರಕ್ಕೆ ಈ ಚಳವಳಿಯನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ನಮ್ಮ ಇರಾದೆ ಕೂಡ ಇದೆ. ಅದಾದಮೇಲೆ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಇಡೀ ಭಾರತದ ದಕ್ಷಿಣ ಭಾಗದ ರಾಜ್ಯಗಳ ಎಲ್ಲ ರಾಜ್ಯಗಳಲ್ಲೂ ಈ ಚಳವಳಿಯನ್ನು ವಿಸ್ತರಿಸಿ ಹಳ್ಳಿಯ ಕಟ್ಟ ಕಡೆಯ ರೈತನಿಗೆ ಈ ಕಾಯ್ದೆಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಸರ್ಕಾರದಿಂದ ಸಿಗಬೇಕಾದಂಥ ಆಶ್ವಾಸನೆಗಳನ್ನು ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಹೊರತು ಯಾವುದೇ ಪಕ್ಷವನ್ನು ಸೋಲಿಸೋದು ಗೆಲ್ಲಿಸೋದು ನಮ್ಮ ಚಳವಳಿಯ ಉದ್ದೇಶ ಅಲ್ಲ. ನನ್ನ ರೈತನಿಗೆ ರಾಜಕೀಯ ಪ್ರಜ್ಞೆ ಬೇಕು, ಆದರೆ ನಾವು ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸೋರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ಕಾರದ ಎಲ್ಲ ಆಡಳಿತ ನಮ್ಮ ಜೊತೆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಡೀ ಬೆಳಗಾವಿ ಅಮಾಕದ ಈ ಭಾಗದ ಎಲ್ಲ ಜಿಲ್ಲೆಗಳು 6 ಜಿಲ್ಲೆಗಳಿಂದ ರೈತರು ನಾಳೆ ಬರೋರಿದ್ದಾರೆ. ಆ ರೈತನ್ನ ನೀವು ಯಾವುದೇ ಭಯ ಭೀತಿ ಇಲ್ಲದೆ ಬಂದು ಭಾಗವಹಿಸಿ ನಿಮ್ಮ ಹಕ್ಕನ್ನು ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಯಾವುದೇ ಅಡೆತಡೆಗಳು ಆತಂಕಗಳು ಅಲ್ಲೂ ಇಲ್ಲ. ಯಾರೂ ನಿಮಗೆ ಬಲಾತ್ಕಾರ ಮತ್ತೊಂದು ಮಾಡ್ತಕ್ಕಂಥದ್ದು ಅನಗತ್ಯವಾಗಿ ಸರ್ಕಾರದಲ್ಲಿ ಸಂಘರ್ಷ ಬೇಡ. ಅವರು ನಮಗೆ ಕೇಳಿರೋ ಸಹಕಾರ ನಾವು ಕೊಡೋಣ, ನಮ್ಮ ಸಹಕಾರಕ್ಕೆ ಅವರು ಇರ್ತಾರೆ ಅಂತಕ್ಕಂಥ ಭಾವನೆಯಿಂದ ಸರ್ಕಾರಕ್ಕೆ ನಾನು ವಿನಂತಿ ಕೂಡ ಮಾಡ್ಕೋತೀನಿ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಬನ್ನಿ, ಭಾಗವಹಿಸಿ ಶಾಂತವಾಗಿರೋಣ ಅಂತ. ಸರ್, ನಾವು ಕರೋನಾ ಇರೋದ್ರಿಂದ ನಾವು ಇಷ್ಟೇ ಜನ ಸೇರಬೇಕು ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ಗೈಡ್ಲೈನು ಅದರಲ್ಲಿ ಎಷ್ಟು, ಅದು ಸುಮಾರು ಒಂದು ದೊಡ್ಡ ಮೈದಾನ,
ಆ ಮೈದಾನಕ್ಕೆ ಎಷ್ಟು ಸಾಧ್ಯವಾಗ್ಬೋದು ಅಷ್ಟನ್ನು ಕರೆ ಕೊಟ್ಟಿದ್ವಿ. ಸಂಖ್ಯೆ ಗಿಂಕೆ ನಾವು ಪ್ರಚಾರ ಕೊಟ್ಟಿದ್ದೀವಿ, ರೈತರು ಎಷ್ಟು ಬರ್ತಾರೆ ಅನ್ನೋದ್ರ ಮೇಲೆ ನೋಡೋಣ. ನಿಮ್ಮ ಹೋರಾಟ ಸರ್ಕಾರ ಬಿಸಿ ಮುಟ್ಟ ನಿಮಗೆ ನೋಡಿ, ಸರ್ಕಾರ ಲಕ್ಷಾಂತರ ಜನ ಸೇರಿಸ್ತಕ್ಕಂಥ ಪ್ರಮೇಯ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಕರೋನಾ ಇದೆ, ಒಂದು ನಿಮ್ಮ ಆರೋಗ್ಯ ಭಾಳ ಕೇರ್ಫುಲ್ ಅಂತ. ಆದ್ದರಿಂದ ನಾವು ಕೂಡ ರೈತರಿಗೆ ಹೇಳ್ತಿದ್ದೀವಿ, ನೀವು ಮನೆಗೆ ಒಬ್ಬರಂತೆ ಆದರೂ ಬಂದು ನಿಮ್ಮ ವಿಷಯವನ್ನು ದಾಖಲೆ ಮಾಡಿ ಆರೋಗ್ಯದಿಂದ ಜೋಪಾನ ಮನೆಗೆ ಹೋಗ್ರಪ್ಪ ಅಂತ ಹೇಳ್ತೀವಿ. ಸಂಖ್ಯೆ ನಾನು ಬಂದಾಗ ನಾಳೆ ನೀವೇ ನೋಡ್ತೀರಿ ಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳಿ. ಕೆ ಟಿ ಗಂಗಾಧರ್, ರಾಷ್ಟ್ರೀಯ ವರಿಷ್ಠರು ಅಂತ ಕರೀತಾರೆ ನನಗೆ. ನಾನೊಬ್ಬ ರೈತ ಸಂಘದ ಕಾರ್ಯಕರ್ತ, ಈ ಭಾಗದ ಸಂಚಾಲನ ಸಮಿತಿಯ ಸದಸ್ಯರು ಕೂಡ ಹೌದು, ಮತ್ತು ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ನಾನು ಕೋಆರ್ಡಿನೇಷನ್ ಫಾರ್ಮರ್ಸ್ ಆರ್ಗನೈಸೇಷನ್ ಅಂದರೆ ಭಾರತೀಯ ಕಿಸಾನ್ ಯೂನಿಯನ್, ನಮ್ಮದು ಏನು ಸಂಘಟನೆ ಇದೆ ಆ ಸಂಘಟನೆಯ ದಕ್ಷಿಣ ಭಾರತದ ರಾಜ್ಯಗಳ ಸಮನ್ವಯ ಸಮಿತಿಯ ಸಂಚಾಲಕ ನಾನು ನಮ್ಮ ದಕ್ಷಿಣ ರಾಜ್ಯಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.